ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಎಲ್ಲಿ ರಾಮನಿರುತ್ತಾನೋ ಅಲ್ಲಿ ಹನುಮನಿರುತ್ತಾನೆ. ರಾಮನ ಭಕ್ತರಿಗೆ ಸಂಕಷ್ಟ ಬಂದಾಗ ಹನುಮಂತನು ರಕ್ಷಣೆಗೆ ಬಂದೇ ಬರುತ್ತಾನೆ. ಕೆಲವೊಂದು ವಿಷಯಗಳು ಕಾಕತಾಳೀಯವೆನಿಸಬಹುದು, ಆದರೂ ಕೂಡ ಕೆಲವೊಂದು ಘಟನೆಗಳು ಮತ್ತು ಅದ್ಭುತಗಳು ಯಾವುದೇ ತರ್ಕಕ್ಕೆ ನಿಲುಕದಂತಹವು. ರಾಮಾಯಣವೂ ಸಹ ನಿಜವಾಗಿ ನಡೆದಿದೆ ಎನ್ನುವುದಕ್ಕೆ ನಮ್ಮಲ್ಲಿ ಅನೇಕ ಸಾಕ್ಷ್ಯಾಧಾರಗಳು ಸಿಕ್ಕಿವೆ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಅದನ್ನು ನಂಬುತ್ತೇವೆ ಹಾಗೂ ಗೌರವಿಸುತ್ತೇವೆ. ಅದಕ್ಕೆ ನಿದರ್ಶನವೇ ಅಯೋಧ್ಯಾ ಮಂದಿರ. ಕೆಲವೊಂದು ಘಟನೆಗಳನ್ನು ಜನರು ನಂಬುವುದಿಲ್ಲ, ಆದರೆ 1998 ಅಯೋಧ್ಯೆಯಲ್ಲಿ ನಡೆದ ಈ ಘಟನೆಯನ್ನು ತಿಳಿದರೆ ಯಾರಾದರೂ ಸರಿ ನಂಬಲೇಬೇಕು. ತನ್ನ ನಂಬಿ ಬಂದ ಭಕ್ತರನ್ನು ಭಗವಂತನು ಎಂದಿಗೂ ಕೈಬಿಡುವುದಿಲ್ಲ ಎಂಬುದಕ್ಕೆ ಇದೊಂದು ಪಾರದರ್ಶಕ ನಿದರ್ಶನವೆಂದು ಹೇಳಿದರೆ ತಪ್ಪಾಗಲಾರದು. ಹೌದು ಸ್ನೇಹಿತರೆ, ಕೇವಲ 3 ಸೆಕೆಂಡ್ನಲ್ಲಿ ಆ ದಿನ ಅಯೋಧ್ಯೆಯಲ್ಲಿ ನಡೆದ ಪವಾಡವನ್ನು ತಿಳಿದರೆ ಎಲ್ಲರೂ ಬೆರಗಾಗುತ್ತೀರಾ. ಒಂದು ಕೋತಿ ಒಂದು ಜೀವಂತ ಬಾಂಬನ್ನು ತನ್ನ ಬಾಯಿಂದ ಕಚ್ಚಿ ನಡೆಯಬಹುದಾದಂತಹ ಭಾರಿ ಅನಾಹುತವೊಂದನ್ನು ತಪ್ಪಿಸಿದೆ. ಈ ಸಂಪೂರ್ಣ ಘಟನೆಯನ್ನು ತಿಳಿದರೆ ನಿಮ್ಮ ಮೈ ಜುಮ್ಮೆನಿಸುತ್ತದೆ. ಹಾಗೆಯೇ ಇದೊಂದು ನೈಜ ಘಟನೆಯಾಗಿದ್ದು ಇದರ ಕುರಿತಾದ ಸಿನಿಮಾವು ಕೂಡ ಬಂದಿದೆ. ಸಿನಿಮಾದ ಹೆಸರನ್ನು ಕೊನೆಯಲ್ಲಿ ತಿಳಿಸಲಾಗುತ್ತದೆ. ಬನ್ನಿ ಹಾಗಾದರೆ, ಕೋತಿಯು ಮಾಡಿದ ಆ ಪವಾಡವೇನು ಮತ್ತು ಆ ಕೋತಿ ಹೇಗೆ ಭಾರಿ ಅನಾಹುತವನ್ನು ತಪ್ಪಿಸಿತು ಎಂಬುದನ್ನು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮಲ್ಲಿ ಯಾರಾದರೂ ಹನುಮಂತನ ಭಕ್ತರಿದ್ದರೆ ಜೈ ಹನುಮಾನ್ ಎಂದು ಕಮೆಂಟ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಅಯೋಧ್ಯೆಯಲ್ಲಿ 25 ವರ್ಷಗಳ ಹಿಂದೆ ಒಂದು ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದು ರಾಮದೂತನಾದ ಹನುಮಂತ. ಸ್ನೇಹಿತರೆ, ಅಯೋಧ್ಯೆಯಲ್ಲಿ ಕೇವಲ ರಾಮನಷ್ಟೇ ಅಲ್ಲದೆ ಹನುಮನು ಕೂಡ ಇದ್ದಾನೆ. ಅಯೋಧ್ಯೆ ನಗರದ ರೈಲ್ವೆ ನಿಲ್ದಾಣದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಹನುಮಾನ್ ಗಡಿ ಅಥವಾ ಹನುಮಾನ್ ಘರ್ ಎಂಬ ಹನುಮಂತನ ಆಲಯವಿದೆ. ಸುಮಾರು 10ನೇ ಶತಮಾನದಲ್ಲಿ ನಿರ್ಮಿಸಲಾದ ದೇವಾಲಯ ಇದಾಗಿದ್ದು, ರಾಮಭಕ್ತರು ರಾಮ ಮಂದಿರಕ್ಕೆ ಬರುವ ಮುನ್ನ ಹನುಮಾನ್ ಗಡಿ ಆಲಯಕ್ಕೆ ಬಂದು ಹನುಮಂತನಿಗೆ ನಮಸ್ಕರಿಸಿ ಹೋಗುತ್ತಾರೆ. 25 ವರ್ಷಗಳ ಹಿಂದೆ ಅಂದರೆ 1998 ಆ ಸಮಯದಲ್ಲಿ ರಾಮ ಮಂದಿರ ವಿವಾದಿತ ಜಾಗವಾಗಿತ್ತು. ಹನುಮಾನ್ ದೇವಾಲಯಕ್ಕೆ ಬಹಳಷ್ಟು ಮಂದಿ ಭಕ್ತರು ಆಗಮಿಸಿದ್ದರು. ದೇವಸ್ಥಾನದ ಎದುರುಗಡೆ ಒಂದು ಜೀಪ್ ನಿಂತಿತ್ತು. ಆ ಕಾರಣದಿಂದ ಆ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಅದನ್ನು ಗಮನಿಸಿದ ಕಾನ್ಸ್ಟೇಬಲ್ ಒಬ್ಬರು ಆ ಜೀಪನ್ನು ತೆಗೆದುಕೊಂಡು ಸ್ಟೇಷನ್ಗೆ ಹೋಗುತ್ತಾರೆ. ಆಗ ಪೊಲೀಸರು ಆ ಜೀಪನ್ನು ಚೆಕ್ ಮಾಡಿದಾಗ ಪೊಲೀಸರೇ ಶಾಕ್ ಆಗಿದ್ದರು. ಏಕೆಂದರೆ ಅದರಲ್ಲಿ ಮರದ ಪುಡಿ ಮತ್ತು ಬರೋಬ್ಬರಿ 20 ಕೆಜಿ RDX ಪತ್ತೆಯಾಗಿತ್ತು. ಅಷ್ಟರಲ್ಲಿ ಫೈಜಾಬಾದ್ ಪೊಲೀಸ್ ಸ್ಟೇಷನ್ಗೆ ಜೀಪ್ ಚಾಲಕ ಜೀಪನ್ನು ಹುಡುಕಿಕೊಂಡು ಬರುತ್ತಾನೆ. ಆಗ ವಿಚಾರಣೆ ಮಾಡಿದಾಗ ಆತ ಹನುಮಾನ್ ಗಡಿ ದೇವಾಲಯಕ್ಕೆ ದರ್ಶನಕ್ಕೆ ಬಂದಿರುವುದಾಗಿ, ಆ ನಂತರ ರಾಮ ಜನ್ಮಭೂಮಿಯ ದರ್ಶನ ಮಾಡಿಕೊಂಡು ಹೋಗುವುದಾಗಿ ಹೇಳಿದ್ದರು. ಈ RDX ಬಗ್ಗೆ ಕೇಳಿದಾಗ ಆತನು ಸಂಕ್ಷಿಪ್ತವಾಗಿ ವಿವರಿಸಿ ಹೇಳಿ ಸ್ಥಳೀಯ ಪಾನ್ವಾಲ ಮತ್ತು 3 ಜನರ ಮೇಲೆ ಅನುಮಾನ ವ್ಯಕ್ತಪಡಿಸುತ್ತಾನೆ. ಆ ಸಮಯದಲ್ಲಿ ಅಯೋಧ್ಯೆಯ ಪ್ರಸಿದ್ಧ ಸ್ಥಳಗಳಲ್ಲಿ ಬಾಂಬಿಟ್ಟಿರುವುದಾಗಿ ಬೆದರಿಕೆಗಳು ಬಂದಿದ್ದವು. ಮೊದಲೇ ಅದು ರಾಮ ಮಂದಿರದ ವಿವಾದಿತ ಜಾಗ. ದೇಶವ್ಯಾಪ್ತಿಯಲ್ಲಿ ಮತ ಘರ್ಷಣೆಗಳು ತೀವ್ರವಾಗಿ ಬಂದಂತಹ ಸಮಯ. ಒಂದು ವೇಳೆ ಬಾಂಬ್ ಬ್ಲಾಸ್ಟ್ ಆದರೆ ಮತ್ತೊಂದು ಬಾರಿ ಮತ ಗಲಾಟೆಗಳು ಹೆಚ್ಚಾಗುವ ಅವಕಾಶಗಳು ಬಹಳಷ್ಟಿದ್ದವು. ಆದ್ದರಿಂದಲೇ ಈ ಬೆದರಿಕೆ ಬರುತ್ತಲೇ ಉತ್ತರ ಪ್ರದೇಶದ ಸ್ಪೆಷಲ್ ಟಾಸ್ಕ್ ಫೋರ್ಸ್ ತಕ್ಷಣವೇ ಕಣಕ್ಕಿಳಿಯಿತು. ಅಲ್ಲೇ ಸುತ್ತಮುತ್ತಲು ತಿರುಗಾಡುತ್ತಿದ್ದ ಉಗ್ರವಾದಿಯನ್ನು ಹಿಡಿದು ವಿಚಾರಿಸಿದಾಗ ಹನುಮಾನ್ ಗಡಿ ದೇವಾಲಯದ ವಾಟರ್ ಕೂಲಿಂಗ್ ಮಿಷಿನ್ನಲ್ಲಿ ಬಾಂಬ್ ಫಿಕ್ಸ್ ಮಾಡಿದ್ದಾರೆ ಎಂಬ ವಿಷಯ ತಿಳಿದಿತ್ತು. ಆದರೆ ಇಲ್ಲಿಯೇ ಇಟ್ಟಿದ್ದಾರೆಂಬ ನಿಖರ ಮಾಹಿತಿ ಪೊಲೀಸರಿಗೆ ಇಲ್ಲ. ಬಾಂಬ್ ಬೆದರಿಕೆಗಳ ಸಮಾಚಾರದ ಬೆನ್ನಲ್ಲೇ STF ಗುಂಪುಗಳು ಹನುಮಾನ್ ಗಡಿ ಆಲಯಕ್ಕೆ ಪ್ರವೇಶಿಸಿತು. ಆ STF ಗುಂಪುಗಳಿಗೆ ಅವಿನಾಶ್ ಮಿಶ್ರಾರವರೇ ಮುಖಂಡರು. ಒಂದು ಕಡೆ ಇವರು ಶೋಧ ಕಾರ್ಯ ಮುಂದುವರಿಸಿದರೆ ಮತ್ತೊಂದು ಕಡೆ ಉಗ್ರವಾದಿಯನ್ನು ಬೊಗ್ಗುಬಡಿದು ಎಲ್ಲೆಲ್ಲಿ ಬಾಂಬ್ ಇಟ್ಟಿದ್ದಾರೆಂದು ವಿಚಾರಿಸುತ್ತಿದ್ದಾರೆ. ಪೊಲೀಸರ ಬಳಿ ಹೆಚ್ಚು ಸಮಯವಿರುವುದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಅಯೋಧ್ಯೆಯಲ್ಲಿ ಭಾರಿ ಅನಾಹುತವಾಗುತ್ತದೆಂಬ ಭಯವೂ ಇತ್ತು. ಆಗ ಉಗ್ರವಾದಿ ಹೇಳಿದ ಹೇಳಿಕೆಯ ಆಧಾರದ ಮೇಲೆ ಹನುಮಾನ್ ಗಡಿ ಆಲಯದಲ್ಲೂ ಬಾಂಬ್ ಇಟ್ಟಿರಬಹುದಾ ಎಂಬ ಅನುಮಾನದ ಮೇಲೆ ಪೊಲೀಸರು ಅಲ್ಲಿಗೆ ಬರುತ್ತಾರೆ. ಮೇಲಿನ ಅಧಿಕಾರಿಗಳಿಗೆ ಮಾಹಿತಿಯನ್ನೂ ನೀಡುತ್ತಾರೆ. ಇನ್ಸ್ಪೆಕ್ಟರ್ ಅವಿನಾಶ್ ಹಾಗೂ DSP ಆ ಕೂಡಲೇ ಅಲರ್ಟ್ ಆಗಿ ಆಪರೇಷನ್ ಶುರು ಮಾಡುತ್ತಾರೆ. ಬಾಂಬ್ ಸ್ಕ್ವಾಡ್ನೊಂದಿಗೆ ದೇವಾಲಯಕ್ಕೆ ಬರುತ್ತಾರೆ. ಅಲ್ಲಿ ನೆರೆದಿರುವ ಭಕ್ತರೆಲ್ಲರನ್ನೂ ಹೊರಗೆ ಕಳುಹಿಸುತ್ತಾರೆ. ಇಡೀ ದೇವಾಲಯದ ಸುತ್ತಮುತ್ತ ತುಂಬಾ ಹುಡುಕಲಾಗುತ್ತದೆ, ಆದರೆ ಏನೂ ಸಿಗುವುದಿಲ್ಲ. ಕೊನೆಯದಾಗಿ ದೇವಸ್ಥಾನದ ಕುಡಿಯುವ ನೀರಿನ ಟ್ಯಾಂಕ್ ಬಳಿ ಒಂದು ಕೋತಿ ವೈರನ್ನು ಹಿಡಿದುಕೊಂಡು ಕಚ್ಚುತ್ತಿರುತ್ತದೆ. ಇನ್ಸ್ಪೆಕ್ಟರ್ ಅವಿನಾಶ್ ಆ ದೃಶ್ಯವನ್ನು ನೋಡಿ ಶಾಕ್ ಆಗುತ್ತಾರೆ. ಆ ವೈರ್ ನೀರಿನ ಟ್ಯಾಂಕಿಂದ ಬಂದಿರುವುದನ್ನು ಇನ್ಸ್ಪೆಕ್ಟರ್ ಅವಿನಾಶ್ ಗಮನಿಸುತ್ತಾರೆ. ನೀರಿನ ಟ್ಯಾಂಕ್ನಿಂದ ಕೋತಿ ವೈರನ್ನು ಎಳೆದುಕೊಂಡು ಬಂದಿದೆ. ಹೇಗಾದರೂ ಮಾಡಿ ಆ ಕೋತಿಯಿಂದ ವೈರನ್ನು ಬಿಡಿಸಿಕೊಂಡು ಬಾಂಬ್ ನಿಷ್ಕ್ರಿಯಗೊಳಿಸಬೇಕಿತ್ತು.
ಏನು ಮಾಡುವುದೆಂದು ಯೋಚಿಸಿದರು. ಒಂದು ಉಪಾಯ ಹೊಳೆಯಿತು. ದೇವಸ್ಥಾನದ ಪ್ರಸಾದವಾದ ಬಾಳೆಹಣ್ಣನ್ನು ಕೋತಿಯ ಬಳಿ ಹಾಕುತ್ತಾರೆ, ಆದರೆ ಕೋತಿ ವೈರನ್ನು ಬಿಡುವುದೇ ಇಲ್ಲ. ಆನಂತರ ಸ್ವಲ್ಪ ಸಮಯದ ಬಳಿಕ ಆ ಕೋತಿ ವೈರ್ ಬಿಟ್ಟು ಆಚೆ ಬರುತ್ತದೆ. ಅಲ್ಲೇ ಇದ್ದ ಬಾಂಬ್ ಸ್ಕ್ವಾಡ್ ತಕ್ಷಣವೇ ನೀರಿನ ಟ್ಯಾಂಕ್ ಬಳಿ ಓಡಿ ಚೆಕ್ ಮಾಡುತ್ತಾರೆ. ಆದರೆ ಅಲ್ಲಿ ದುಷ್ಕರ್ಮಿಗಳು ಫಿಕ್ಸ್ ಮಾಡಿದ್ದಂತಹ ಬಾಂಬ್ ಕೇವಲ 3 ಸೆಕೆಂಡ್ ಇರಬೇಕಾದರೆ ಡಿಸ್ಪೋಸ್ ಆಗಿತ್ತು, ಅಂದರೆ ನಿಷ್ಕ್ರಿಯವಾಗಿತ್ತು. ರಾಮಧೂತನಾದ ಹನುಮಂತನು ಆ ದಿನ ಇಡೀ ಅಯೋಧ್ಯೆ ನಗರವನ್ನು ಕಾಪಾಡಿದ್ದನು ಮತ್ತು ಭಾರಿ ಅನಾಹುತವನ್ನು ತಪ್ಪಿಸಿದ್ದನು. ಇದನ್ನು ಖುದ್ದಾಗಿ ಇನ್ಸ್ಪೆಕ್ಟರ್ ಅವಿನಾಶ್ ರವರೇ ಒಪ್ಪಿಕೊಂಡಿದ್ದಾರೆ. ಇದರ ಬಗ್ಗೆ ಅಂದಿನ ವಾರ್ತಾವಾಹಿನಿಗಳಲ್ಲಿ ಸುದ್ದಿಯೂ ಪ್ರಸಾರವಾಗಿತ್ತು. ಇದರ ಕುರಿತಾದ ಒಂದು ವೆಬ್ ಸಿರೀಸ್ ಕೂಡ ಮಾಡಲಾಗಿದೆ. ಅದರ ಹೆಸರು ಇನ್ಸ್ಪೆಕ್ಟರ್ ಅವಿನಾಶ್. ಅದರಲ್ಲಿ ಈ ಘಟನೆಯ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನೀಡಲಾಗಿದೆ. ಸ್ನೇಹಿತರೆ, ಇದನ್ನು ಪವಾಡವೆನ್ನಬೇಕೋ ಅಥವಾ ಕಾಕತಾಳೀಯವೆನ್ನಬೇಕೋ, ರಾಮಧೂತ ಹನುಮಂತ ಅಯೋಧ್ಯೆಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಿದ್ದಾನೆ ಎನ್ನುವುದಕ್ಕೆ ಇದೊಂದು ಸಾಕ್ಷಿ. ಇಂತಹ ಅನೇಕ ಪವಾಡಗಳು ಅಯೋಧ್ಯೆಯಲ್ಲಿ ನಡೆಯುತ್ತಲೇ ಇರುತ್ತವೆ. ಅಯೋಧ್ಯ ಮಂದಿ ಇಂದಿಗೂ ಕೂಡ ರಾತ್ರಿ ವೇಳೆ ಮಲಗುವಾಗ ಒಂದು ಗ್ಲಾಸ್ ನೀರನ್ನು ಎತ್ತಿಟ್ಟು ಮಲಗುತ್ತಾರೆ. ರಾತ್ರಿ ವೇಳೆಯಲ್ಲಿ ರಾಮನಿಗೆ ಬಾಯರಿಕೆಯಾದರೆ ಬಂದು ಕುಡಿಯುತ್ತಾನೆ ಎಂಬ ನಂಬಿಕೆ ಇದೆ. ನೀರನ್ನು ಇಟ್ಟು ಮಲಗದಿದ್ದರೆ ನಿದ್ದೆ ಮಾಡುವ ಸಮಯದಲ್ಲಿ ಯಾರೋ ಬಂದು ಎಬ್ಬಿಸಿದ ಹಾಗಾಗುತ್ತದೆಂದು ಅಲ್ಲಿನ ಪ್ರಜೆಗಳು ಹೇಳುತ್ತಾರೆ. ಇದನ್ನೆಲ್ಲ ಮೂಢನಂಬಿಕೆ ಎಂದು ಹೇಳಲು ಸಾಧ್ಯವಿಲ್ಲ. ಇಂದಿಗೂ ಕೂಡ ಹನುಮಂತನು ಅಯೋಧ್ಯೆ ನಗರದಲ್ಲಿ ನೆಲೆಸಿದ್ದಾನೆ ಮತ್ತು ಅಲ್ಲಿನ ಭಕ್ತರನ್ನು ಕಾಯುತ್ತಿದ್ದಾನೆ. ಇದೇ ಕಾರಣದಿಂದಲೇ ಅಯೋಧ್ಯೆಗೆ ಹೋಗುವ ಎಲ್ಲಾ ಭಕ್ತರು ಕೂಡ ಹನುಮಾನ್ ಗಡಿ ದೇವಾಲಯಕ್ಕೆ ಹೋಗಿ ಹನುಮನ ದರ್ಶನ ಪಡೆದು ಆನಂತರವಷ್ಟೇ ಶ್ರೀರಾಮನ ದರ್ಶನ ಪಡೆಯುತ್ತಾರೆ. ಇನ್ನು ಮತ್ತೊಂದು ಘಟನೆಯಲ್ಲಿ ಅಯೋಧ್ಯೆ ರಾಮಾಲಯಕ್ಕೋಸ್ಕರ ಕೋರ್ಟಲ್ಲಿ ಸುದೀರ್ಘವಾದ ನ್ಯಾಯ ಹೋರಾಟ ಮಾಡಿದಂತಹ ಕೆ ಪರಾಸರನ್ ರವರು ಕೂಡ ವಾನರರ ಜೊತೆಗಿನ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಕೆ ಪರಾಸರನ್ ಇವರು ಅಯೋಧ್ಯೆ ವಿವಾದದ ಬಗ್ಗೆ ತಿಳಿದಿರುವ ಎಲ್ಲರಿಗೂ ಚಿರಪರಿಚಿತರು. ಇವರು ಕೋರ್ಟಲ್ಲಿ ಶ್ರೀರಾಮನ ವಾದ ವಿವಾದಗಳನ್ನು ನಡೆಸಬೇಕಾದರೆ ಕಾಲಿಗೆ ಚಪ್ಪಲಿಯನ್ನು ಸಹ ಧರಿಸುತ್ತಿರಲಿಲ್ಲವೆಂದರೆ ನೀವೇ ಅರ್ಥ ಮಾಡಿಕೊಳ್ಳಿ ಅವರಿಗೆ ಶ್ರೀರಾಮನೆಂದರೆ ಎಷ್ಟು ಪ್ರೀತಿ ಎಂದು. ಅವರ ವಯಸ್ಸಿನ ಮರ್ಯಾದೆಗೋಸ್ಕರ ನೀವು ಕುಳಿತುಕೊಂಡೇ ವಾದ ಮಾಡಬಹುದು ಎಂದು ಜಡ್ಜ್ ಹೇಳಿದರೂ ಸಹ ತನ್ನ ರಾಮನಿಗೋಸ್ಕರ ನಿಂತುಕೊಂಡೇ ವಾದ ಮಂಡಿಸಿದಂತಹ ಮಹಾನ್ ರಾಮ ಭಕ್ತರು ಅವರು. ಇವರು 2019 ನವೆಂಬರ್ 29 ಒಂದು ವಿದ್ಯಾಸಂಸ್ಥೆಯಲ್ಲಿ ತಮ್ಮ ಭಾಷಣ ಮಾಡಬೇಕಾದರೆ ಕೆಲವು ವಾಕ್ಯಗಳನ್ನು ಹೇಳಿದ್ದರು. ಅಯೋಧ್ಯೆ ತೀರ್ಪು ಶನಿವಾರ ಬಂದಿತೆಂದು ಸೋಮವಾರ ಸಂಜೆ ಸರಿಸುಮಾರು 8:45 ಸಮಯದಲ್ಲಿ ತಮ್ಮ ಬಿಲ್ಡಿಂಗ್ ಟೆರೆಸ್ ಮೇಲೆ ಸುಮಾರು 20-30 ವಾನರರು ಬಂದಿದ್ದವು ಎಂದು, ಅವೆಲ್ಲವೂ ಬಹಳ ಸಂತೋಷದಿಂದ ಕುಣಿದಾಡುತ್ತಿದ್ದವು ಎಂದು, ಅಸಲಿಗೆ ಅದು ವಾನರರು ಬರುವಂತಹ ಸಮಯವೇ ಅಲ್ಲವೆಂದು ಹೇಳಿದ್ದಾರೆ. ಅಷ್ಟು ವಾನರರನ್ನು ಒಂದೇ ಬಾರಿಗೆ ನೋಡಿ ಆಶ್ಚರ್ಯಗೊಂಡಿದ್ದೆ ಎಂದು ಹೇಳಿದ್ದರು. ಅವುಗಳು ತುಂಬಾ ಉತ್ಸಾಹದಿಂದ ಕುಣಿದಾಡುತ್ತಿದ್ದವು. ಅದಕ್ಕೆ ಸಾಕ್ಷಿಯಾಗಿ ಅಲ್ಲೇ ಪಕ್ಕದಲ್ಲಿದ್ದ ನುಗ್ಗೆ ಮರದ ರೆಂಬೆಗಳು ಕೂಡ ಹೆಚ್ಚಾಗಿ ಮುರಿದು ಹೋಗಿದ್ದವು ಎಂದು ಸಹ ಹೇಳಿದ್ದರು. ಇನ್ನು ಮತ್ತೊಂದು ಘಟನೆಯಲ್ಲಿ ಅಯೋಧ್ಯೆ ತೀರ್ಪನ್ನು ಕೊಟ್ಟಂತಹ ಸಿಜಿಎ ರಂಜನ್ ಗೊಗೈ ಒಂದು ಸಮಾವೇಶದಲ್ಲಿ ಮಹತ್ವದ ವ್ಯಾಖ್ಯಾನಗಳನ್ನು ಹೇಳಿದ್ದರು. ರಾಮಾಲಯದ ಮೇಲೆ 40 ಸುದೀರ್ಘ ವಾದ ವಿವಾದಗಳು ನಡೆದಿದ್ದವು. ಆ ಸಮಯದಲ್ಲಿ ವಾದಗಳಿಗೆ ಎಷ್ಟೋ ಅಡ್ಡಿ ಆತಂಕಗಳು ಬಂದಿದ್ದವು. ಆದರೆ ಯಾವುದೋ ಒಂದು ಅದ್ಭುತ ಶಕ್ತಿ ನನ್ನನ್ನು ಮುನ್ನಡೆಸಿಕೊಂಡು ಹೋಗಿತ್ತು ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಇಂತಹವುಗಳೆಲ್ಲವನ್ನು ನಂಬುವವರು ನಂಬಬಹುದು, ಇಲ್ಲವಾದರೆ ನಂಬದೇ ಇರಬಹುದು. ಮುಖ್ಯವಾಗಿ ಹಿಂದೂಗಳನ್ನು ವಿರೋಧಿಸುವ ಮತಾಂತರ ಲೌಕಿಕವಾದಿಗಳು ಇವುಗಳಲ್ಲಿ ಯಾವಾಗಲೂ ತಪ್ಪು ಹುಡುಕಲು ಪ್ರಯತ್ನಿಸುತ್ತಿರುತ್ತಾರೆ. ತೈಲದಿಂದ ರೋಗಗಳು ಗುಣವಾಗುತ್ತವೆಂದು, ತಾಯತ್ತುಗಳಿಂದ ದೆವ್ವಗಳು ಬಿಟ್ಟು ಹೋಗುತ್ತವೆಂದು ನಂಬುವ ಲೌಕಿಕವಾದಿಗಳು ಇಂತಹ ಸನ್ನಿವೇಶಗಳಲ್ಲಿ ತಪ್ಪು ಹುಡುಕುತ್ತಲೇ ಇರುತ್ತಾರೆ. ಆದ್ದರಿಂದಲೇ ಇವುಗಳಿಗೆ ಹೆಚ್ಚಾಗಿ ಪ್ರಚಾರ ಲಭಿಸಲಿಲ್ಲ. ಸ್ನೇಹಿತರೆ, ದೈವಿಕ ಶಕ್ತಿ ಎನ್ನುವುದು ಸ್ವತಃ ಯಾರಿಗೆ ಅವರು ಅನುಭವಿಸದ ಹೊರತು ನಿರೂಪಿತವಾಗುವುದಿಲ್ಲ ಅಥವಾ ನಿರೂಪಿಸಲಾಗುವುದಿಲ್ಲ. ತಾನು ದೈವಿಕ ಶಕ್ತಿಯನ್ನು ಸ್ಪರ್ಶಿಸಿದ್ದೇನೆ ಎಂದು ಇತರರಿಗೆ ನಿರೂಪಿಸುವುದು ಅಸಾಧ್ಯ. ಅವರವರ ನಂಬಿಕೆಯನ್ನು ಅವರವರಿಗೆ ಬಿಡಬೇಕು. ಸ್ನೇಹಿತರೆ, ಈ ದೈವಿಕ ಶಕ್ತಿಯ ಬಗ್ಗೆ ನಿಮ್ಮ ಸ್ವಯಂ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಹನುಮಾನ್.